ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಪ್ರೋಟೀನಿಂದ ತುಂಬಿರೋಂತಹ ತಿಂಡಿ ರೆಸಿಪಿ. ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೂ ಇದನ್ನು ಮಾಡಿದ್ರೆ ನಿಮ್ಮನೇಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಾಬೂಲ್ ಕಡ್ಲೆಕಾಳು ತೊಗೊಂಡಿದ್ದೀನಿ. ಇದನ್ನು 1 ಕಪ್ಪು ರಾತ್ರಿನೇ ನೆನೆಸಿಟ್ಟಿದೆ. ಇದು ನೆಂದ ಮೇಲೆ ನೋಡಿ ಡಬಲ್ ಆಗಿದೆ, ಇದು 2.5 ಕಪ್ ಆಗಿಬಿಟ್ಟಿದೆ ನೆಂದ ಮೇಲೆ. ಈಗ ಇದರಲ್ಲಿರೋ ನೀರೆಲ್ಲ ತಕ್ಕೊಳ್ಳೋಣ. ಈ ನೀರೆಲ್ಲ ತಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ 3, ಹಾಗೂ ಶುಂಠಿ ಚೂರೆ ಚೂರು ಹಾಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೋಬೇಕು. ಇದು ರುಬ್ಬೋಕ್ಕೆ ನಾನು ಇಲ್ಲಿ ಮಜ್ಜಿಗೆ ತೊಗೋತಾ ಇದ್ದೀನಿ. ಇದ್ರ ಬದಲು ನೀವು ಮೊಸರಾದ್ರೂ ತೊಗೋಬೋದು. ಮೊಸರು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು. ರುಬ್ಕೊಂಡು ಬರೋಣ. ನೋಡಿ ಇದು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ, ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಇದನ್ನ ರುಬ್ಕೊಂಡಿದ್ದೀನಿ. ನೋಡಿ ನಾವು ಮಸಾಲೆ ರುಬ್ಕೋತೀವಲ್ಲ ಸಾರೆಲ್ಲ ಮಾಡೋಕ್ಕೆ, ಆ ಟೆಕ್ಸ್ಚರಲ್ಲಿದೆ, ತುಂಬಾ ತರ್ತರಿಯಾಗಿಲ್ಲ, ಇಲ್ಲಾಂದರೆ ರೊಟ್ಟಿ ಸರಿಯಾಗಿ ಬರಲ್ಲ. ಈಗ ಇದಕ್ಕೆ 1/2 ಕಪ್ ರವೆನ ಸೇರಿಸ್ಕೊತಾ ಇದ್ದೀನಿ. ರವೆ ಇದು ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಲ್ಲ. ಹಾಗೂ ಅರಶಿನದ ಪುಡಿ 1/4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗು 2 ಪಿಂಚು, ಚಿಲ್ಲಿ ಫ್ಲೇಕ್ಸ್ 1 ಟೀಸ್ಪೂನ್ ಮತ್ತು ಜೀರಿಗೆ ಪುಡಿ 1/4 ಚಮಚ ಸೇರಿಸ್ಕೊತಾ ಇದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರ ಟೆಕ್ಸ್ಚರ್ ನೋಡಿ ಗಟ್ಟಿಯಾಗಿದೆ. ಈಗ ಮತ್ತೆ ಇದಕ್ಕೆ ಮಜ್ಜಿಗೆ ಯಾರು ಹಾಕ್ಬೋದು, ಇಲ್ಲಾಂದರೆ ಬರೀ ನೀರಾರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬೋದು. ನಾನು ಬರೀ ನೀರು ಹಾಕೋತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ತಯಾರಿಸ್ಕೋಬೇಕು. ತುಂಬ ತೆಳ್ಳನ್ನು ಮಾಡ್ಕೋಬಾರ್ದು, ಇಲ್ಲ ತುಂಬ ಗಟ್ಟಿಗಟ್ಟಿನೂ ಇರಬಾರ್ದು. ತುಂಬ ಗಟ್ಟಿಗಿದ್ರೆ ತುಂಬ ಸ್ಟೋನ್ದೇನು ಚೆನ್ನಾಗಿ ಬರೋಲ್ಲ ರೊಟ್ಟಿ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಹೆಂಚಿನ ತುಂಬ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ 1-2 ಡ್ರಾಪ್ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಬ್ಯಾಟರು ಈ ಟೆಕ್ಸ್ಚರಲ್ಲಿ ಇರಬೇಕು. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಟೆಕ್ಸ್ಚರಲ್ಲಿ ಇರಬೇಕು. ಇವಾಗ ಫ್ಲೇಮ್ನ ಲೋ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಬ್ಯಾಟರ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈಕ್ವಲಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಗೆ ಮಾಡೋಕ್ಕೆ ನೋಡಿ. ದಪ್ಪಕ್ಕೆ ಮಾಡಿದ್ರೆ ಸ್ವಲ್ಪ ಮಂದ ಆಗ್ಬಿಡುತ್ತೆ, ಕಡಲೆಕಾಳಲ್ಲಿ ಮಾಡ್ತಾ ಇದ್ದೀವಲ್ಲ ಹೆವಿ ಅನಿಸುತ್ತೆ. ಈಗ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಈಗ 2-3 ನಿಮಿಷ ಕುಕ್ ಮಾಡ್ಕೊಳ್ಳಿ. ಒಂದ್ಸಲ ಇಟ್ಟು 3 ನಿಮಿಷ ಆಗಿದೆ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ನಾವು ಕುಕ್ ಮಾಡ್ತಾಯಿದ್ದೀವಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ತುಪ್ಪನ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಇಲ್ಲದೇನೋ ಇದನ್ನ ಮಾಡ್ಬೋದು. ನಾನು 1-2 ಡ್ರಾಪ್ ಹಾಕೋತಾ ಇದ್ದೀನಿ ಅಷ್ಟೇ. ಮತ್ತೆ 2-3 ನಿಮಿಷ ಒಂದು ಸೈಡ್ ಬೇಯಿಸ್ಕೊಳ್ಳಿ. ಮತ್ತೆ ಇದನ್ನ ತಿರುಗಿಸ್ಕೋಬೇಕು. ಮತ್ತೆ 3 ನಿಮಿಷ ಆದಮೇಲೆ ತಿರುಗಿಸ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಎಣ್ಣೆನ ತುಪ್ಪನ ಹಾಕೋಬೇಕು. ಈಗ 2 ಸೈಡ್ ಕುಕ್ ಆಗಿದೆ. ಈಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಸ್ವಲ್ಪ ಔಟರ್ ಲೇಯರ್ ಇದೆಯಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಕುಕ್ ಮಾಡಬೇಕು. ಸ್ವಲ್ಪ ಕ್ರಿಸ್ಪಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಳಗಡೆ ಸೈಡ್ ಎಲ್ಲ ಸಾಫ್ಟಾಗಿರುತ್ತೆ, ಮೇಲೆ ಎಲ್ಲ ಲೇಯರ್ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಅದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಎಲ್ಲ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ಪ್ರೋಟೀನಿಂದ ತುಂಬಿರೋಂತಹ ರುಚಿಯಾದ ರೊಟ್ಟಿ ರೆಡಿ ಇದೆ. ಇದನ್ನು ಹಾಗೆ ತಿನ್ಬೋದು, ಏನಾದ್ರು ನೆಂಚಿಗೆ ಬೇಕೇ ಬೇಕು ಅಂತ ಏನಿಲ್ಲ. ಹಾಗೇ ಕೊಟ್ಟರೆ ಮಕ್ಕಳೆಲ್ಲ ತಕ್ಷಣ ಖಾಲಿ ಮಾಡ್ತಾರೆ. ಇದು ನೀವು ಒಂದು ಸಲ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದು ರುಚಿನ ನೀವು ಮರೆಯೋದೇ ಇಲ್ಲ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.